ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶರತ್ ಕುಮಾರ್ ಜೇವಿ, ಹೃದ್ರೋಗ ತಜ್ಞ, ಸಿದ್ಧಗಂಗಾ ಆಸ್ಪತ್ರೆ, ತುಮಕೂರು. ನಾನು ಕಳೆದ ಒಂದು 15 ವರ್ಷದಿಂದ ಈ ವೈದ್ಯಕೀಯ ವೃತ್ತಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 2005 ವೈದ್ಯಕೀಯ ವೃತ್ತಿನಲ್ಲಿ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಕಳೆದ 5 ವರ್ಷದಿಂದ ಆ್ಯಸ್ ಎ ಹೃದ್ರೋಗ ತಜ್ಞ, ಕಾರ್ಡಿಯಾಲಜಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಪೀರಿಯಡಲ್ಲಿ ನಾವು ತುಂಬ ರೋಗಿಗಳನ್ನು ನೋಡಿದ್ದೀವಿ, ತುಂಬ ರೋಗಿಗಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅವರು ತುಂಬ ಕೆಲವರು ಗುಣಮುಖರಾಗಿ ಹೋಗಿದ್ದಾರೆ, ಮೆಜಾರಿಟಿ ಆಫ್ ದೆಮ್ ಗುಣಮುಖರಾಗಿ ಹೋಗಿದ್ದಾರೆ. ಕೆಲವ್ರನ್ನ ಟ್ರೀಟ್ ಮಾಡೋಕ್ಕಾಗ್ದಲೆ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಬಟ್ ಕಳೆದ 2 ವರ್ಷದಿಂದ ನಾವು ಏನು ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಏನಿದೆ, ಈ ಒಂದು ಸಮಯದಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ವೈದ್ಯಕೀಯ ವೃಂದ ಏನಿದೆ ಅವರ ನಮ್ಮ ಒಂದು ಕಾನ್ಫಿಡೆನ್ಸ್ನ ಈ ಒಂದು ಕಾಯಿಲೆ ಬಂದುಬಿಟ್ಟು ನಮ್ಮನ್ನೆಲ್ಲ ತುಂಬ ಒಂದು ಕಷ್ಟದ ಪರಿಸ್ಥಿತಿಗೆ ತಂದೊಡ್ಡಿದೆ. ಸೊ ಈ ಒಂದು ಟೈಮಲ್ಲಿ ನಾವು ತುಂಬ ಜನಕ್ಕೆ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಕೆಲವ್ರನ್ನ ನಾವು ಉಳಿಸ್ಕೊಳೋಕ್ಕಾಗ್ದಲೇ ಇರತಕ್ಕಂಥ ನಾವು ನಮ್ಮ ಎಲ್ಲ ವೈದ್ಯಕೀಯ ವೃತ್ತಿನಲ್ಲಿರ್ತಕ್ಕಂಥವರಲ್ಲಿ ಇದೆ. ಸೊ ಹಾಗಾಗಿ ಹಿಂದೆಂದೂ ಇಲ್ಲದಲೇ ಇರತಕ್ಕಂಥ ಒಂದು ಇಂಪಾರ್ಟೆನ್ಸು ನಮ್ಮ ವೈದ್ಯಕೀಯ ವೃತ್ತಿಗೆ ಈ ಒಂದು ಲಾಸ್ಟ್ 2 ಇಯರ್ಸಲ್ಲಿ ಎಲ್ಲ ಸಾರ್ವಜನಿಕರು, ಸರ್ಕಾರ ಎಲ್ಲರೂ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಅದೇ ಸಂದರ್ಭದಲ್ಲಿ ಬಂದಿರತಕ್ಕಂಥ ಈ ಒಂದು ವೈದ್ಯಕೀಯ ದಿನಾಚರಣೆ ಅಂಗವಾಗಿ ನಾವು ಎಲ್ಲರಿಗೂ ಸಹ ವೈದ್ಯಕೀಯ ದಿನಾಚರಣೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ನಮಸ್ಕಾರ.